ಚಿಕ್ಕಬಳ್ಳಾಪುರ ತಾಲೂಕಿನ ಸುಪ್ರಸಿದ್ಧ ನಂದಿಗಿರಿ ಧಾಮದ ತಪ್ಪಲಿನಲ್ಲಿರುವ ನಂದಿಯ ಶ್ರೀ ಭೋಗನಂದೀಶ್ವರ ದೇವಾಲಯದ ಬ್ರಹ್ಮರಥೋತ್ಸವ ವೈಭವಯುತವಾಗಿ ನೆರವೇರಿದೆ. ಸಂಸದ ಎಂ ವೀರಪ್ಪ ಮೊಯ್ಲಿ, ಶಾಸಕ ಕೆ ಸುಧಾಕರ್ ಮತ್ತು ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಈ ಅದ್ದೂರಿ ಜೋಡಿ ರಥೋತ್ಸವಕ್ಕೆ ಚಾಲನೆ ನೀಡಿದ ನಂತರ ಚಿಕ್ಕ ರಥದಲ್ಲಿ ಅಂಬಿಕಾ ಹಾಗೂ ಗಣಪತಿ ಮತ್ತು ದೊಡ್ಡ ರಥದಲ್ಲಿ ಗಿರಿಜಾಂಬ ಸಮೇತರಾಗಿ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವರುಗಳ ಬ್ರಹ್ಮರಥೋತ್ಸವ ನಡೆಯಿತು. ಸಾವಿರಾರು ಮಂದಿ ರಥವನ್ನ ಎಳೆಯುವ ಮೂಲಕ ತಮ್ಮ ಹರಕೆಯನ್ನ ತೀರಿಸಿದ್ರೆ ಐದು ಕೆಲವು ದವನ, ಏಲಕ್ಕಿ, ಬಾಳೆಹಣ್ಣನ್ನ ರಥಕ್ಕೆ ಎಸೆಯುವ ಮೂಲಕ ಹರಕೆಯನ್ನ ತೀರಿಸಿಕೊಂಡ್ರು. ಮಹಾಶಿವರಾತ್ರಿ ಮರುದಿನ ನಡೆಯುವ ಈ ಜಾತ್ರಾ ಮಹೋತ್ಸವಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಇವತ್ತು ಸಂಪ್ರದಾಯದಂತೆ ಮಹಾಶಿವರಾತ್ರಿಯ ಪ್ರಯುಕ್ತ ಶಿವರಾತ್ರಿಯ ಮಾರನೇ ದಿವಸ ನಾವು ರಥಗಳನ್ನು ರಥೋತ್ಸವವನ್ನು ಆಚರಣೆ ಮಾಡೋದು ನಮ್ಮ ಸಂಪ್ರದಾಯ. ಆ ಸಂಪ್ರದಾಯದಂತೆ ಇವತ್ತು ನಮ್ಮ ಹಿರಿಯರು, ನಮ್ಮ ನಾಯಕರು ಆಗಿರ್ತಕ್ಕಂಥ ಮೊಯ್ಲಿಯವರು ಕೂಡ ಬಂದಿದ್ದಾರೆ. ಇವತ್ತೆಲ್ಲ ಕೂಡ ಇಡೀ ಜಿಲ್ಲೆಯ, ಈ ನಾಡಿನ ಜನರಿಗೆ ಇವತ್ತು ಆ ಭೋಗನಂದೀಶ್ವರನು ಆಶೀರ್ವಾದ ಕೊಡಲಿ. ನಮ್ಮ ರಾಜ್ಯಕ್ಕೆ ನಿರಂತರವಾಗಿ ಇವತ್ತೇನು ಮಳೆಗಳ ನೀರಿನ ಅಭಾವ ಇದೆ ಅದು ತೀರಿಸುವಂತ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಕೂಡ ಪ್ರಾರ್ಥನೆ ಮಾಡಿದ್ದೇವೆ. 1300 ವರ್ಷಗಳಿಗೂ ಹೆಚ್ಚು ಪುರಾತನವಾದ ಭೋಗನಂದೀಶ್ವರ ಬ್ರಹ್ಮರಥೋತ್ಸವದಲ್ಲಿ ಗತಕಾಲದ ವೈಭವ ಕಾಣದಿದ್ದರೂ ರಥೋತ್ಸವಕ್ಕೆ ಬಂದ ಭಕ್ತಾದಿಗಳಂತೂ ಬೇಸರವಾಗಲಿಲ್ಲ. ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಬೆಂಗಳೂರು ಸೇರಿದಂತೆ ರಾಜ್ಯ ಮತ್ತು ನೆರೆಯ ರಾಜ್ಯಗಳಿಂದ ಬಂದ ಭಕ್ತಾದಿಗಳೊಂದಿಗೆ ನಂದಿ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರ್ಪಡೆಯಾದರು. ಎಲ್ರಿಗೂ, ನಮ್ಮ ಜಿಲ್ಲೆ ಆದ್ಯಂತ ಎಲ್ಲ ಸಾರ್ವಜನಿಕರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಅವರಿಗೆ ದೇವರ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಅವ್ರು ಅಂದ್ಕೊಂಡಿದ್ದೆಲ್ಲ ನೆರವೇರಲಿ ಅಂತ ನಾವು ಇದನ್ನು ಎಲ್ಲರ ಪರವಾಗಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇಲ್ಲಿರ್ತಕ್ಕಂಥ ವಿಶೇಷತೆ ಎಲ್ಲ ಜನತೆಗೆ ಮತ್ತು ಎಲ್ಲ ನಮ್ಮ ಒಂದು ರಾಜ್ಯ ಮಟ್ಟಿಗೆ ಆಗಲೇ ಗೊತ್ತಿರತಕ್ಕಂಥ ವಿಚಾರನೇ. ತುಂಬ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ತುಂಬ ಜನಸಾಗರದೊಂದಿಗೆ ಮಾಡ್ತಕ್ಕಂಥ ಕಾರ್ಯಕ್ರಮ. ಇವತ್ತೊಂದು ಸ್ವಲ್ಪ ನೋವಾಗತಕ್ಕಂಥ ಒಂದು ಸಂದರ್ಭ ನಮಗೆ ಇಲ್ಲಿ ಕಾಣ್ತಾ ಇದೆ. ಸಾರ್ವಜನಿಕರಲ್ಲಿ ಗೊಂದಲಕ್ಕೀಡಾಗಿದ್ದಾರೆ. ಏನು ಆ ವಿಶೇಷ ಅಂತ ಗೊಂದಲ ಅಂದರೆ, ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಿಲ್ಲಿಸ್ಬಿಟ್ಟಿದ್ದಾರೆ. ಎಲ್ಲೂ ಇಲ್ಲ, ಸುಮಾರು ಇಲ್ಲಿ ನನಗೆ ಗೊತ್ತಿದ್ದಂಗೆ ಸಾವಿರಾರು ಸಂಖ್ಯೆ ಜನ ಭಾಗವಹಿಸ್ತಾ ಇದ್ರು. ಏನಿವತ್ತು ದಕ್ಷಿಣ ಕಾಶಿ ಅಂತ ಹೆಸರುವಾಸಿ ಆಗಿರುವಂಥ ನಂದಿ ಜಾತ್ರೆಯಲ್ಲಿ ಪುರಾತನ ಕಾಲದಿಂದಲೂ ಸಹ ಶಿವರಾತ್ರಿ ದಿವಸ ಉಪವಾಸ ಇದ್ದು ಬಂದು ನಂದಿಯಲ್ಲಿ ಪ್ರಸಾದ ತಗೊಂಡು ಉಪವಾಸ ಬಿಡೋಂಥ ಪದ್ಧತಿ ಇತ್ತು. ಇವತ್ತು ಏನು ಮೈಸೂರ್ ಹತ್ರ ದೇವಸ್ಥಾನದಲ್ಲಿ ಮಾರಮ್ಮನ ದೇವಸ್ಥಾನದಲ್ಲಿ ಆಗಿದ್ದ ಘಟನೆ ಇರ್ಬೋದು, ಆಮೇಲೆ ಚಿಂತಾಮಣಿ ಗಂಗಮ್ಮನ ದೇವಸ್ಥಾನದಲ್ಲಿ ಆಗಿರುವಂಥ ಘಟನೆ ಇರ್ಬೋದು, ಏನು ಪ್ರಸಾದದಲ್ಲಿ ವಿಷ ಬೆರೆಸ್ಬಿಟ್ಟು ಕಿಡಿಗೇಡಿಗಳು ಮಾಡಿದ್ರು, ಅವ್ರನ್ನ ಬಂಧಿಸಿದ್ದಾರೆ. ಈಗಾಗಲೇ ಬಂಧಿಸಿದ್ದಾಗಿದೆ, ಅವ್ರಿಗೆ ಪನಿಷ್ಮೆಂಟ್ ಆಗ್ತಾ ಇದೆ. ಇವತ್ತು ಏನು ಈ ದಕ್ಷಿಣ ಕಾಶಿ ಅಂತ ಹೆಸರುವಾಸಿ ಆಗಿರುವಂಥ ಈ ನಂದಿ ಜಾತ್ರೆಯಲ್ಲಿ ಸುಮಾರು 200 ಕಡೆ ತಿಂಡಿ ಕೊಡ್ತಾ ಇದ್ರು. ಧರ್ಮಕ್ಕೆ ಊಟ ಹಾಕುವಂಥ ಜನ, ಧರ್ಮಾಧಿಕಾರಿಗಳು ಸುಮಾರು ಜನ ಇದ್ದರು. ಇವತ್ತು ಅವರೆಲ್ಲ ಊಟ ಸಿಗದೆ, ಊಟ ಕೊಡೋಕ್ಕಾಗದೆ ಜನ ಇವತ್ತು ಜಾತ್ರೆಯಲ್ಲಿ ನೀರು ಸಹ ಎಲ್ಲ. ಒಟ್ಟಾರೆಯಾಗಿ ಭೋಗನಂದೀಶ್ವರ ದೇವಾಲಯದ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ಜರುಗಿತು. ನಾಗೇಂದ್ರ ಪ್ರಸಾದ್, ಜನತಾ ಟಿವಿ, ಚಿಕ್ಕಬಳ್ಳಾಪುರ.